ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಭವಿಷ್ಯದ ಸಂಸದರು ಯಾರು? ಯಾರ ಮೇಲಿದೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಮತದಾರರ ಒಲವು? ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ನಲ್ಲಿ ಶಾಕಿಂಗ್ ರಿಸಲ್ಟ್ ನಿಮ್ಮ ಮುಂದೆ ಇರ್ತೀವಿ. ಇವತ್ತಿನ ಸಂಸದರು ಯಾರು ಏನು ಎಂಬುದ್ರ ಬಗ್ಗೆ ಈಗಾಗಲೇ ಜನ ಆಯ್ಕೆ ಮಾಡಿದ್ದಾರೆ. ಅದನ್ನ ನಿಮ್ಮ ಮುಂದೆ ಇಡುವಂತಹ ಸಮಯ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ ಸಂಸದರು ಯಾರು? ಪ್ರಹ್ಲಾದ್ ಜೋಶಿ ಅವರೇ ಮುಂದುವರಿತಾರಾ ಏನು? 23 ವರ್ಷಗಳಿಂದಲೂ ಕೂಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಅದು ಬಿಜೆಪಿಯ ಭದ್ರಕೋಟೆ ಆಗಿದೆ. ಹೀಗಾಗಿ ಆ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಏನಾದ್ರೂ ಈ ಬಾರಿ ಸ್ಟ್ರಾಟಜಿಯನ್ನ ರೂಪಿಸಿದ್ಯಾ? ಆ ಸ್ಟ್ರಾಟಜಿ ಏನಾದ್ರೂ ಈಗ ಸದ್ದು ಮಾಡ್ತಾ ಇದೆಯಾ? ಏನಾದ್ರೂ ವರ್ಕೌಟ್ ಆಗ್ತಾ ಇದೆಯಾ? ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಹೆಚ್ಚಿದೆ. ಪ್ರಹ್ಲಾದ್ ಜೋಶಿ ಅವರು ಕೂಡ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ ಬಾರಿನೂ ನಾನೇ ಸಂಸದನಾಗ್ತೀನಿ ಅನ್ನೋ ವಿಶ್ವಾಸವನ್ನ ಪ್ರಹ್ಲಾದ್ ಜೋಶಿ ಅವರು ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಗೆಲ್ಲೋದೆಷ್ಟು ಮುಖ್ಯನೋ ಎಷ್ಟು ಅಂತರದಿಂದ ಗೆಲ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾವು ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ಆ ಗ್ರಾಫಿಕ್ಸ್ ನೋಡೋದಾದ್ರೆ ಸಾಕಷ್ಟು ಒಂದು ಬದಲಾವಣೆ. ಪ್ರತಿ ಬಾರಿನೂ ಕೂಡ 5 ವರ್ಷಕ್ಕೊಮ್ಮೆ ಅಂತರ ಏನಿದೆ, ಗೆಲ್ಲೋ ಅಂತರ, ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 60-40 ಕದನ, ಅಂದ್ರೆ ಸತತ ಆನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗುವತ್ತ ಚಿತ್ತ ನೆಟ್ಟಿದ್ದಾರೆ. ವಿಸ್ತಾರ ಪೋಲಿಂಗ್ ಬೌತ್ ನಲ್ಲಿ ಹುಬ್ಬಳ್ಳಿ ಧಾರವಾಡ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತಹ ಸಮಯ. ವಿಸ್ತಾರ ಪೋಲಿಂಗ್ ಬೂತ್ ಗೆ ಸಾವಿರಾರು ಕರೆಗಳು ಬಂದಿವೆ. ಸಾವಿರಾರು ಕರೆಗಳ ಪೈಕಿ ಒಟ್ಟು 6,920 ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಬಿಜೆಪಿಗೆ ಈಗಾಗಲೇ 4,152 ಮತಗಳು ಬಂದಿದ್ದಾವೆ. ಐ ರಿಪೀಟ್, ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಬಿಜೆಪಿಗೆ 4,152 ಮತಗಳು ಬಂದಿದ್ದಾವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ಗೆ 2,768 ಮತಗಳು ಬಂದಿದ್ದಾವೆ. ಈ ಬಾರಿನೂ ಕೂಡ ಹುಬ್ಬಳ್ಳಿ ಧಾರವಾಡ ಜನರು ಬಿಜೆಪಿ ಕೈ ಹಿಡಿಯಲಿದ್ದಾರೆ ಅನ್ನೋ ಒಂದು ರಿಸಲ್ಟ್ ಈಗ ನಮ್ಮ ಮುಂದೆ ಕಾಣ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಜನತೆ ಈ ಬಾರಿ ಒನ್ಸ್ ಅಗೇನ್ ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಅಂತ ಈಗಾಗಲೇ ಫೋನ್ ಮಾಡಿ ವೋಟ್ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಒಮ್ಮೆ ನೋಡ್ಬಿಟ್ಟು ಬಂದ್ಬಿಡೋಣ. ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಕೂಡ ದೊಡ್ಡ ಪಟ್ಟಿ ಇದೆ. ಅಫ್ಕೋರ್ಸ್ ಪ್ರಹ್ಲಾದ್ ಜೋಶಿ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್, ಬಿಜೆಪಿ ಅಭ್ಯರ್ಥಿ, ಅವರನ್ನ ಕಟ್ಟಿ ಹಾಕೋದು ಬಹಳನೇ ಕಷ್ಟ. ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ದೊಡ್ಡ ಪಟ್ಟಿನೇ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ಅವರಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಇನ್ನೊಂದು ಕಡೆ ವಿನೋದ್ ಅಸೂಟಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ವಿನೋದ್ ಅಸೂಟಿ ಅವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ. ಈ ಬಾರಿ ಅವರ ಹೆಸರು ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಲಿಸ್ಟ್ ಅಲ್ಲಿ. ಸಾಕಷ್ಟು ಜನ ಬೆಂಬಲ ಇದೆ ಅವರಿಗೆ ಈ ಬಾರಿ. ಗೊತ್ತಿಲ್ಲ, ಕಾಂಗ್ರೆಸ್ ಅವರನ್ನು ಕೂಡ ಆಯ್ಕೆ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಇನ್ನು ವಿಜಯ್ ಕುಲಕರ್ಣಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಅವ್ರಿಗೂ ಕೂಡ ಆ ಒಂದು ಕ್ಷೇತ್ರದ ಪರಿಚಯ ಇದೆ, ಜನ ಬೆಂಬಲ ಇದೆ, ಅವರು ಕೂಡ ಟಿಕೆಟ್ ಗಾಗಿ ಟ್ರೈ ಮಾಡ್ತಿದ್ದಾರೆ. ಮೋಹನ್ ಲಿಂಬೆಕಾಯಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಅದು ನೆಕ್ಸ್ಟ್ ಸಂತೋಷ್ ಲಾಡ್ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಮಂತ್ರಿ ಆಗಿದ್ದಾರೆ, ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಅಥವಾ ಸಚಿವರಾಗೆ ಮುಂದುವರಿತಾರ ರಾಜ್ಯ ರಾಜಕೀಯದಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಈಗಾಗಲೇ ಬಿಜೆಪಿ ಲಿಸ್ಟ್ ಅನೌನ್ಸ್ ಆಗಿದೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ನಲ್ಲಿ ಯಾರು ಅನ್ನೋದು ಫೈನಲ್ ಆಗ್ಬೇಕಾಗಿದೆ. ಇನ್ನು ಬಿಜೆಪಿಗೆ ನೀವು ನೋಡ್ತಾ ಇದ್ದೀರಾ ಪರ್ಸೆಂಟೇಜ್ ಪ್ರಕಾರ 60% ಜನ ಬಿಜೆಪಿ ಪರವಾಗಿ ನಿಂತಿದ್ದಾರೆ, ಕಾಂಗ್ರೆಸ್ ಪರವಾಗಿ 40% 40% ಅಷ್ಟು ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಇದು ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ರಿಸಲ್ಟ್. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಜನರು ಕರೆ ಮಾಡಿ ನೀಡಿರುವಂತ ರಿಸಲ್ಟ್ ಇದು. ಹೀಗಾಗಿ ಸಾಕಷ್ಟು ಬದಲಾವಣೆಗಳಿರುತ್ತೆ. ಆದರೆ ನಮ್ಮ ಈ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಪ್ರಹ್ಲಾದ್ ಜೋಶಿ ಪರವಾಗಿ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಜನ ನಿಂತಿದ್ದಾರೆ.
ಐದು ಬಾರಿ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆರನೇ ಬಾರಿನೂ ಕೂಡ ಆಯ್ಕೆ ಮಾಡೋದಕ್ಕೆ ಎಲ್ಲಾ ಕ್ಷೇತ್ರದ ಜನರು ಕಾತರದಿಂದ ಕಾಯ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಕ್ಯಾಬಿನೆಟ್ ಅಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಹೀಗಾಗಿ ಅವ್ರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕು ಅಂತ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಜನರು ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿಗೆ 4,152 ಜನ ಕೈ ಹಿಡಿಯಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲೂ ಕೂಡ ಪರ್ಸೆಂಟೇಜ್ ತೆಗೆದುಕೊಳ್ಳೋದಾದ್ರೆ 40% ಅಷ್ಟು ಜನ ಈಗ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಇನ್ನು ನಾಳೆಯೂ ಕೂಡ ಎರಡೂ ಕ್ಷೇತ್ರಗಳ ಸಂಸದರ ಸ್ಥಾನಕ್ಕೆ ಮತದಾನ ನಡೆಯಲಿದೆ. ನಾಳೆ ಬೆಳಗ್ಗೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ. ನಾಳೆ ಬೆಳಗ್ಗೆ 9:00 ಮಧ್ಯಾಹ್ನ 1:00 ವೋಟಿಂಗ್ ನಡೆಯುತ್ತೆ. ಮೈಸೂರು ಕೊಡಗು ಮತದಾರರು ಕರೆ ಮಾಡಿ ನಿಮ್ಮ ಸಂಸದರು ಯಾರಾಗಬೇಕು ಅಂತ ವೋಟ್ ಮಾಡಿ. ನೀವು ಕರೆ ಮಾಡಬೇಕಾಗಿರುವ ನಂಬರ್ 0806955448 ಕರೆ ಮಾಡಿ ವೋಟ್ ಮಾಡಿ. ಮಧ್ಯಾಹ್ನ 2:00 ಮೈಸೂರು ಕೊಡಗು ಫಲಿತಾಂಶ ಪ್ರಕಟವಾಗುತ್ತೆ. ಮಿಸ್ ಮಾಡದೆ ಕರೆ ಮಾಡಿ ವೋಟ್ ಮಾಡಿ. ಈಗಾಗಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ಟಫ್ ಫೈಟ್ ಇದೆ. ಹೊಸ ಮುಖಕ್ಕೆ ಇವಾಗ ಈ ಬಾರಿ ಅವಕಾಶ ಕೊಡಲಾಗಿದೆ. ರಾಜ ಯದುವೀರ್ಗೆ ಬಿಜೆಪಿ ಅವಕಾಶ ಕೊಟ್ಟಿದೆ. ನೋಡೋಣ ಎಷ್ಟು ಜನ ಅವರ ಪರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಪಟ್ಟಿನೇ ಇದೆ, ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ. ಯಾರ ಮತದಾರರು ಯಾರ ಕೈ ಹಿಡಿಯಲಿದ್ದಾರೆ ಅಂತ ನಾಳೆ ಕರೆ ಮಾಡಿ ನೀವು ವೋಟ್ ಮಾಡಬಹುದು. ಮೈಸೂರು ಕೊಡಗು ಫಲಿತಾಂಶ ನಾಳೆ ಪ್ರಕಟವಾಗುತ್ತೆ. ರಿಸಲ್ಟ್ ಬಳಿಕ ಹಾವೇರಿ ಕ್ಷೇತ್ರದ ಮತದಾನ ಆರಂಭ ಆಗುತ್ತೆ. ಮಧ್ಯಾಹ್ನ 2:00 ಸಂಜೆ 6:00 ಕೂಡ ವೋಟಿಂಗ್ ನಡೆಯುತ್ತೆ. ನೀವು ಕರೆ ಮಾಡಬೇಕಾಗಿರುವ ನಂಬರ್ ಒನ್ಸ್ ಅಗೇನ್ ನಾನು ಹೇಳ್ತಿದ್ದೀನಿ, 0806955448 ಕರೆ ಮಾಡಿ ವೋಟ್ ಮಾಡಿ. ಹಾವೇರಿ ಕ್ಷೇತ್ರದ ಮತದಾರರು ಕರೆ ಮಾಡಿ ವೋಟ್ ಮಾಡಿ, ಮಿಸ್ ಮಾಡಬೇಡಿ. ಅದು ಮಧ್ಯಾಹ್ನ 2:00 ನಂತರ. ಬೆಳಗ್ಗೆ ಮೈಸೂರು ಕೊಡಗು ಇರುತ್ತೆ, ಮಧ್ಯಾಹ್ನ ಹಾವೇರಿ. 2:00 6:00 ಕೂಡ ನೀವು ಕರೆ ಮಾಡಬಹುದು. ಮೈಸೂರು ಕೊಡಗು ಕ್ಷೇತ್ರದ ಜನರೇ ಯಾರಾಗಬೇಕು ನಿಮ್ಮ ಎಂಪಿ, ಕರೆ ಮಾಡಿ ವೋಟ್ ಮಾಡಿ. ಫೋನ್ ನಂಬರ್ 0806955448 ಕರೆ ಮಾಡಿ. ವಿಸ್ತಾರ ನ್ಯೂಸ್ ನಲ್ಲಿ ನಾಳೆ ಮಧ್ಯಾಹ್ನ 2:00 ಫಲಿತಾಂಶ ಪ್ರಕಟವಾಗುತ್ತೆ. ಹಾವೇರಿ ರಿಸಲ್ಟ್ ನಾಳೆ ರಾತ್ರಿ 8:00 ಹಾವೇರಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. 2:00 ನೀವು ಹಾವೇರಿಯ ಸಂಸದರು ಯಾರಾಗಬೇಕು ಅಂತ ಕರೆ ಮಾಡಿ ವೋಟ್ ಮಾಡಬಹುದು. ಯಾರಾಗಬೇಕು ನಿಮ್ಮ ಎಂಪಿ, ಬಿಜೆಪಿ ಕಾಂಗ್ರೆಸ್ ಇತರ ಯಾರೇ ಇದ್ರೂ ಕೂಡ ನೀವು ಕರೆ ಮಾಡಿ ವೋಟ್ ಮಾಡಿ. ಅದು ನೀವು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.